ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವಿಡಿಯೋ ಮಾಡಿ ಇವತ್ತಿಗೆ 78 to 80 ದಿನ ಆಗಿರ್ಬೋದು. ಸಮ್ ರೀಸನ್ಸು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಸೊ ಅದರಿಂದ ವಿಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಇವಾಗ ನಾನು ನಿಮ್ಮ ಮುಂದೆ ವಾಪಸ್ ಬಂದಿದ್ದೀನಿ, ಮತ್ತು ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ ನಂಬಿದ್ದೀನಿ. ತುಂಬ ಮುಂಚೆ ಯಾವ ಥರ ಸಪೋರ್ಟ್ ಕೊಡ್ತಾಯಿದ್ರು ಅದೇ ಥರ ಇವಾಗಲೂ ಸಪೋರ್ಟ್ ಕೊಡ್ತೀರ ಅಂತ. ಸೊ ಇವತ್ತೊಂದು ವಿಡಿಯೋನ ಮಾಡೋಕೆ ಹೋಗ್ತಾಯಿದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ, ಏನು ಹಬ್ಬ ಹತ್ರ ಬರ್ತಾಯಿದೆ, ಗಣೇಶ ಹಬ್ಬ. ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಗೊತ್ತಿರೋರೊಬ್ಬರು ಗಣೇಶಗಳನ್ನ ಇಟ್ಟಿದ್ದಾರೆ. ಸೊ ಅಲ್ಲೊಂದು ವಿಡಿಯೋ ಮಾಡಿಕೊಡು ಅಂತ ಕೇಳಿದ್ರು, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. 78 ದಿನ ಆದಮೇಲೆ ಮೊದಲನೇ ವಿಡಿಯೋ ದೇವರಿಂದನೇ ಓಪನ್ ಆಗಲಿ ಅಂತ. ಈ ಸಿನಿಮಾಗಳಲ್ಲೆಲ್ಲ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೇವ್ರದ್ದೊಂದು ಫೋಟೋ ಹಾಕ್ತಾರಲ್ಲ ಆ ಥರ. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸಬ್ರು ಯಾರು ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಲೊಕೇಶನ್ಗೆ ಹೋಗೋಣ. ಓಕೆ ಗೈಸ್, ಇವಾಗ ಇಲ್ಲಿ ಗಣೇಶ ಇರೋ ಹತ್ರ ನಾನು ಬಂದಿದ್ದೀನಿ. ಗಣೇಶನ ನಾನು ನೋಡಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಿಮಗೂ ಅದನ್ನು ತೋರಿಸ್ತೀನಿ. ಆಮೇಲೆ ಗಣೇಶ ತೋರಿಸಿದ ಮೇಲೆ ಅಲ್ಲಿ ಓನರ್ ಇದ್ದಾರೆ, ಅವರೆಲ್ಲ ಹೇಳ್ತಾರೆ ಯಾವತ್ತು ಎಷ್ಟಡಿ ಇದೆ ಏನೋ ಎತ್ತ ಅಂತ. ಖಂಡಿತ ನಿಮಗೆ ಗಣೇಶ ಇಷ್ಟ ಆಗುತ್ತೆ. ಓಕೆ ಗೈಸ್, ಇವಾಗ ನಾನು ತೋರಿಸಿದ್ದೀನಿ ಒಳಗಡೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ಒಂದೊಂದೇ ಗಣೇಶನ ನಾನು ತೋರಿಸ್ತೀನಿ. ಗಣೇಶನ ಎಲ್ಲ ತೋರಿಸಾದ್ಮೇಲೆ ಓನರ್ ಅವ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ, ಅವ್ರು ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ. ಓಕೆ ಗೈಸ್, ಇವಾಗ ಪ್ರೀವಿಯಸ್ ಶಾಟಲ್ಲಿ ನೀವು ನೋಡಿದ್ರಿ ಯಾವ ಗಣೇಶ ಯಾವ್ಯಾವ ಥರ ಬ್ಯೂಟಿಫುಲ್ ಆಗಿ ಎಷ್ಟು ಸೂಪರ್ ಆಗಿತ್ತು ಅಂತ. ಆ್ಯಕ್ಚುಲಿ ಇವರು ಗಣೇಶ ತಂದಾಗ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಫಸ್ಟು ತೋರಿಸ್ತೀನಿ, ಆಮೇಲೆ ಅದನ್ನು ಯಾವ ರೀತಿ ಬದಲಾಯಿಸ್ತಾರೆ ಅಂದರೆ ಯಾವ ಥರ ವರ್ಕ್ ಮಾಡ್ತಾರೆ ಅಂತ ನಿಮಗೆ ಕೂಡ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಈ ಗಣೇಶನ ನೋಡಿ, ಇವರು ಗಣೇಶ ತಂದಾಗ ಈ ರೀತಿ ಇರುತ್ತೆ. ಸೊ ಆ ಗಣೇಶನ ಅವರು ನೋಡಿ ಈ ಥರ ಡಿಸೈನ್ ಮಾಡಿ, ಅವರೇ ಖುದ್ದಾಗಿ ಡಿಸೈನ್ ಮಾಡಿ ಅಲಂಕಾರ ಮಾಡಿ, ಸೊ ಇದನ್ನೆಲ್ಲ ಮಾಡಿದ್ದಾರಪ್ಪ ಅಂತಂದರೆ ಓನರ್ ಇದ್ದಾರೆ. ಸೊ ಇವರೇ ಓನರು ಮುಖೇಶ್ ಅಂತ, ಇವರೇ ಅಲಂಕಾರ ಮಾಡಿರೋದು. ಸೊ ಈಗ ಒಂದೊಂದೇ ಗಣೇಶನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಗಣೇಶ ಅಂತ, ಯಾವ ಗಣೇಶ ಏನು ಅಂತ. ಅಂಡ್ ಓಕೆ ಓಕೆ ಸರ್, ಎಷ್ಟು ವರ್ಕ್ ಮಾಡಿದ್ದೀರಾ ಅಂತ ಕೂಡ ಹೇಳಿ ನನಗೆ. ಓಕೆ ಓಕೆ ಓಕೆ. ಸೊ ಇದು ಯಾವ ಗಣೇಶ ಇದು? ಇದು ಸೈಡ್ ದರ್ಬಾರ್ ಸರ್. ಇದು ಹಾಂ, ಇದು ವರ್ಕ್ ಮಾಡೋದಕ್ಕೆ ಕಮ್ಮಿ ಅಂದ್ರೇನು ಒಂದು 4-5 hours ಹಿಡಿಯುತ್ತದೆ. ಓಕೆ, ಇದೆಲ್ಲ ನಾವೇ ಖುದ್ದಾಗಿ ಮಾಡಿರೋದು. ಹಾಂ, ಇದೆಲ್ಲ ಯಾವುದು ರೆಡಿಮೇಡ್ ಸಿಕ್ಕಲ್ಲ, ನಾವೇ ಕೈ ವರ್ಕ್ ಮಾಡಿಕೊಂಡು ಈ ಥರ ಮಾಡಿದ್ದೀರಿ ಸರ್. ಸೂಪರ್. ಎಷ್ಟಡಿ ಇದೆ ಅದು? 4 feet 4 inches ಅಡಿ ಬರ್ತದೆ ಸರ್. ಮಣ್ಣು ಪಿಯೋಪಿನ ಮಣ್ಣು ಮಣ್ಣು 100% ಮಣ್ಣು ಸರ್. ಇದು ಎಲ್ಲ ಮಣ್ಣು ಮಣ್ಣು ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಗಣೇಶ ಇದೆ, ಇದು ಯಾವುದು? ನಂದಿ ಗಣೇಶ ಅಂತ ಸರ್. ಓಕೆ, ನಂದಿ 4 feet ಬರುತ್ತೆ ಇದು. ಇದು ನೀವೇ ಕೂಡ ವರ್ಕ್ ಮಾಡಿರೋದು? ಹೌದು ಸರ್, ಇದೆಲ್ಲ ದೇವ್ರಿಗೆ ರಿಯಲ್ ದೇವ್ರಿಗೆ ಹಾಕ್ತಾರೆ, ಅದು ನಾವು ಇದು ಈ ಥರ ಅಲಂಕಾರ ಮಾಡಿ ಚೆನ್ನಾಗಿ ಕೊಡ್ತೀರಿ ಸರ್. ಅಂತಂದ್ರೆ ಪ್ರತಿಯೊಂದು ಗಣೇಶ ನಿಮ್ಮ ಹತ್ರ ಯಾರು ತಗೊಂಡ್ರು ನೀವು ಅಲಂಕಾರ ಮಾಡಿ ಇರ್ತೀರ? ಹೌದು ಹೌದು ಸರ್, ಖಾಲಿ ಗಣೇಶ ಅಂತ. ಖಾಲಿ ಗಣೇಶ ಕೊಡಲ್ಲ, ನಿಮ್ಮ ಸ್ಪೆಷಾಲಿಟಿ ಅದು. ಹೌದು ಸರ್. ಓಕೆ, ಇದು ಅದು ಸೇಮ್ ನಂದಿ ಗಣೇಶ, ಅದು ಬ್ಲೂ ಕ್ಲಾತ್ ಮಾಡಿದ್ದೀರಿ, ಇದು ಪಿಂಕ್ ಕ್ಲಾತ್ ಮಾಡಿದ್ದೀರಿ. ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ, ಇದು ಮಾತ್ರ ಸೂಪರ್ ಆಗಿ ಮಾಡಿದ್ರೆ. ಇದು ಯಾವ ತರ ಗಣೇಶ? ಪೇಟ ಗಣೇಶ ಸರ್. ಇದು ಪೇಟ ಗಣೇಶ? ಹೌದು. ಓಕೆ ಸೂಪರ್. ನೆಕ್ಸ್ಟ್ ಇದು ಸೇಮ್ ಪೇಟ ಗಣೇಶ, ಕಲರ್ ಚೇಂಜ್ ಸರ್, ಕುಂದನ್ ವರ್ಕ್ ಮಾತ್ರ ಚೇಂಜ್ ಮಾಡಿದ್ದೀರಿ. ಸೂಪರ್ ಆಗಿದೆ. ಅಂಡ್ ಇದು? ಇದು ಲಾಲ್ಬಾಗ್ ಗಣೇಶ ಸರ್, ಮುಂಬೈಲಿ ನಂಬರ್ ಒನ್ ಗಣೇಶ ಅಂದ್ರೆ ಲಾಲ್ಬಾಗ್ ಗಣೇಶ ಫೇಮಸ್. ಅದು ಅದರಲ್ಲೇ ನಾವು 5 feet ಮಾಡಿಸಿದ್ದೀರಿ ಮಣ್ಣಿಂದು. ಸೂಪರ್. ನೆಕ್ಸ್ಟ್ ನಮಗೆ ತುಂಬಾ ಇಷ್ಟ ಆಗಿದ್ದು ಈ ಗಣೇಶ, ನಿಜವಾದ ದೇವರೇ ಕೂತಿರೋ ಥರ ಕಾಣಿಸ್ತಾ ಇದೆ ಅಲ್ಲ, ವೀಲ್ಗರಿ ಎಲ್ಲ ಹಾಕಿ. ಇದನ್ನು ನೀವೇ ಮಾಡಿದ್ದಲ್ಲ? ಹೌದು ಸರ್, ಖಂಡಿತ. ನೋಡಿ ಗೈಸ್ ಯಾವ ರೀತಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಬರೀ ಚಿಕ್ಕ ಚಿಕ್ಕದೇ ಮಾಡಿದ್ರೆ ದೊಡ್ಡ ದೊಡ್ಡದು ಮಾಡ್ಬೇಕಂತ ಅನ್ಸಿಲ್ವ ನನಗೆ ಸರ್? ಏನಂದ್ರೆ ಪಿ ಎ ಪಿದು 6 feet ಮೇಲೆ ಸಿಗುತ್ತೆ, ಮಣ್ಣಿಂದು ಕನಿಷ್ಠ ಪಕ್ಷ ನಾವು 5 feet ಮಾಡ್ಬೋದಷ್ಟೇ. 6 feet ಮಾಡಿದ್ರೆ ಏನಾಗುತ್ತೆ ಅಂದರೆ ಎತ್ಕೊಂಡು ಹೋಗಕ್ಕೆ ತುಂಬ ಭಾರ, 6 people ಮೇಲೆ ಎತ್ತಬೇಕು, ಕ್ರಾಕ್ ಬಿಡ್ತದೆ, ಜನ ರೆಸ್ಪಾನ್ಸ್ ಮಾಡಲ್ಲ ಸರ್. ಅದಕ್ಕೋಸ್ಕರನೇ ಮಣ್ಣಿಂದು ಒಂದು 5 feet ಮಾಡಿಸಿದ್ದೀರಿ ಸರ್ ಅಷ್ಟೇ. 6 feet ಮೇಲೆ ಬೇಕಂದ್ರೆ ಪಿ ಎ ಪಿ ಸಿಗುತ್ತೆ, ನಾವು ಪಿ ಎ ಪಿ ಮಾಡ್ತಾ ಇಲ್ಲ ಸರ್. ಯಾಕಂದ್ರೆ ಈ ಇದಕ್ಕೆ ಪರಿಸರಕ್ಕೆ ಹಾಳು ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾರು ತಗೊಂಡೋಗೋದು ಇಲ್ಲ ಸರ್ ಪಿ ಎ ಪಿ ನಮ್ಮ ಹತ್ರ, ಮಣ್ಣಿಂದೇ ಕೇಳ್ತಾರೆ, ಮಣ್ಣಿಂದೇ ಪಿ ಎ ಪಿ ಬಾಟಲ್ ತರ ಮಾಡಿಸಿದ್ದೀರಿ ಸರ್ ನಾವು. ಅದೇ ನೋಡೋದು ಗೊತ್ತಾಗ್ತಿದೆ. ಅಂಡ್ ಇನ್ನೊಂದು ಚಿಕ್ಕ ಚಿಕ್ಕ ಗಣೇಶ ಇದ್ರು ಎತ್ತಕ್ಕಾಗ್ಲಿ ಬಿಡೋದಕ್ಕಾಗ್ಲಿ ಈಸಿ ಆಗುತ್ತೆ, ನೋಡೋಕೆ ಸುಂದರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್.
ಓಕೆ ಸೂಪರ್. ಇದೆಲ್ಲ ಆಲ್ರೆಡಿ ಸೇಲ್ ಇರೋದ ಸೋಲ್ಡ್ ಔಟ್ ಶೋರ್ಟ್ ಔಟ್ ಆಗಿದೆ ಸರ್. ಸೋಲ್ಡ್ ಔಟ್ ಹಾಂ, ಬೇಕಾದ್ರೆ ಬಂದ್ಲಿ ಇನ್ನೊಂದು ಥರ ಮಾಡ್ಕೊಡ್ತೀನಿ, ಬೇಕಾದ್ರೆ ಕೇಳಿದ್ರೆ ಇನ್ನೊಂದು ಸರಿ ಮಾಡ್ಕೊಡ್ತೀನಿ ಸರ್. ಗಣೇಶ ಇದೆ, ಗಣೇಶ ಅಪ್ಪಿಗಳ ಹತ್ರ ಇದೆ. ನಿಮ್ಗೆ ಈ ಥರ ನೋಡ್ಬಿಟ್ಟು ಈ ಡಿಸೈನ್ ನಿಮಗೂ ಇಷ್ಟ ಆಗಿ ನನಗೂ ಈ ಥರ ಗಣೇಶ ಬೇಕು ಅಂತ ಅನ್ಸಿದ್ರೆ ಟೆನ್ಷನ್ ತೊಗೊಂಬೇಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ಅವರು ರೆಡಿ ಮಾಡಿಕೊಡ್ತಾರೆ ಗಣೇಶನ. ಸೊ ಒಂದ್ಸಲಿ ಕೇಳ್ಬೋಣ ಯಾವ್ಯಾವ ಊರು ಸೋಲ್ಡ್ ಔಟ್ ಆಗಿದೆ ಅಂತ. ಗಣೇಶ ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ, ಅಂದರೆ ಇವ್ರ ವರ್ಕ್ ಆ ಥರ ಇದೆ. ಓಕೆನಾ, ಈಗ ಅವ್ರನ್ನ ಕೇಳೋಣ. ಅವರು ಎಲ್ಲೆಲ್ಲಿ ಸೋಲ್ಡ್ ಔಟ್ ಆಗಿದೆ, ಯಾವ್ಯಾವ ಗಣೇಶ ಎಲ್ಲೆಲ್ಲಿ ಹೋಗಿದೆ ಸರ್? ಇದು ಬುಕ್ ಆಗಿದೆ. ಓಕೆ, ಕಿತ್ತಗ್ನೂರು ಒಂದು ಬರ್ತಾರೆ ನಮ್ಮ ಹುಡುಗಾರೆ, ಸೂಪರ್ ಆಗಿ ರೆಸ್ಪಾನ್ಸ್ ಮಾಡಿದ್ರು, ಅವ್ರು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದು ಸೋಲ್ಡ್ ಔಟ್ ಆಗಿದೆ. ಮಿಕ್ಕಿದ್ದೆಲ್ಲ ಅದು ಸೋಲ್ಡ್ ಔಟ್ ಆಗಿದೆ. ಬನ್ನಾರ್ಘಟ್ಟಕ್ಕೆ ಸೋಲ್ಡ್ ಔಟ್ ಆಗಿದೆ ಸರ್. ಅದು ಬನ್ನಾರ್ಘಟ್ಟ, ಬನ್ನಾರ್ಘಟ್ಟಾಗೆ. ಇದು ಬಿನಾರಾಯಣಪುರ, ಇದು ಬಿನಾರಾಯಣಪುರ, ಇದು ಕಿತ್ತಗ್ನೂರವರಿಗೆ. ಹೌದು ಸರ್, ಮಾದೇಪುರ. ಆಲ್ಮೋಸ್ಟ್ ಅಲ್ಲೂ ಎಲ್ಲ ಸೇಲ್ ಆಗಿದೆ. ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು, ಒಂಥರ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಗಣೇಶನ ಕುಣಿಸಿದ್ರೆ ಬಿಡದೇ ಬೇಡ ಅನಿಸುತ್ತೆ, ಈ ಗಣೇಶನ ನೋಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ. ಸೊ ಓಕೆ, ಇವಾಗ ನಮ್ಮ ಜೊತೆ ಮುಖೇಶ್ ಅವರು ಇದ್ದಾರೆ. ಬ್ರೋ ಹೇಳಿ, ಎಷ್ಟಡಿಯಿಂದ ಎಷ್ಟಡಿ ಗಂಟ ಇದೆ ಸರ್? ನಿಮ್ಮ ಲೊಕೇಶನ್ನು, ನಿಮ್ಮ ಫೋನ್ ನಂಬರು. ಓಕೆ ಸರ್, ಅದನ್ನು ಹೇಳ್ಬಿಡಿ. ಇದು ಬಂದು ವೈಟ್ ಫೀಲ್ಡ್ ಮೈನ್ ರೋಡ್ ಇಂಡಳ್ಳಿ, ಇಂಡಳ್ಳಿ ಸರ್ಕಲ್ ಹತ್ರ ಬಂದರೆ ಆಂಜನೇಯ ಟೆಂಪಲ್ ಇದೆ. ಅಲ್ಲಿ ಬಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಾವು ಪಿಕಪ್ ಮಾಡ್ತೀರಿ. ಇಲ್ಲಿಂದ ಆಂಜನೇಯ ದೇವಸ್ಥಾನದಿಂದ 100 meters ಇದೆ ಗೋಡನು. ನಮ್ಮ ಹತ್ರ ಮಣ್ಣಿಂದು ಬೇರೆ ಮಣ್ಣಿಂದೇ ಸಿಗೋದು, 2 feet ಹಿಡಿದು 6.5 feet ಸಿಗುತ್ತೆ ಫೈನಲ್ಲು. ಯಾಕಂದರೆ ಪಿ ಎ ಪಿ ನಿಮಗೆ ಗೊತ್ತಲ್ಲ, ಕ್ರ್ಯಾಕ್ ಬಿಡ್ತದೆ, ಆಮೇಲೆ ಮಣ್ಣಲ್ಲಿ ನೀರಲ್ಲಿ ಬಿಟ್ಟರೆ ಕರಗಲ್ಲ, ಪೊಲ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಣ್ಣಿಂದು ಬಾಂಬೆ ಟೈಪ್ ಮಾಡಿಸಿದ್ದೀರಿ. ಬನ್ನಿ, ತುಂಬ ಚೆನ್ನಾಗಿದೆ ಗಣೇಶ, ನೋಡಿದ್ರೆ ಗೊತ್ತಾಗುತ್ತೆ ಡೈರೆಕ್ಟಾಗಿ. ಬನ್ನಿ ನೋಡ್ರಿ, ವಿಚಾರಿಸಿ, ಬೇಕಾದ್ರೆ ನಿಮಗೂ ಬೇಕಾದ್ರೆ ಮಾಡ್ಕೊಡ್ತೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ, ಬೇಕಾದ್ರೆ ಇವ್ರ ಕೈಯಲ್ಲಿ ಹಾಕ್ಸ್ತೀನಿ ನಂಬರು. ಇಂಟ್ರೆಸ್ಟ್ ಇರೋ ಬಂದು ನೋಡಿ ಗಣೇಶ. ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು, ಚೆಕ್ಔಟ್ ಮಾಡಿ ಏನೇ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಮಿಕ್ಕಿ ನೀವಿಬ್ರು ಮಾತಾಡ್ಕೊಳ್ಳಿ. ಓಕೆ, ಗಣೇಶ್ ಎಲ್ರಿಗೂ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್ ಬ್ರೋ. ಓಕೆ ಸರ್, ಓಕೆನಾ? ಓಕೆ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ, ಗಣೇಶನೆಲ್ಲ ನೋಡ್ಕೊಬಂದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಣೇಶನ. ನಾರ್ಮಲ್ ಗಣೇಶ ತಂದು 4-5 hours ಸ್ಪೆಂಡ್ ಮಾಡಿ ಒಂದೊಂದು ಗಣೇಶಗೆ ಅಷ್ಟು ಡಿಸೈನ್ನ ಮಾಡಿರೋದು ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ದೇವರೇ ಕೂತ್ಕೊಂಡಿರೋ ಥರ ಕಾಣಿಸ್ತಾ ಇತ್ತು ನನಗೆ, ಅಷ್ಟು ಸುಂದರವಾಗಿದೆ. ಓಕೆನಾ? ರವಿ ಮತ್ತು ಮುಖೇಶ್ ಅಂತ ಓನರ್ ಹೆಸರು. ನಂಬರ್ನ ನಾನು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಂಬರ್ನ ಫಾರ್ವರ್ಡ್ ಮಾಡ್ತೀನಿ. ಸಿಕ್ಕಾಪಡೆ ಗಾಳಿ ಇದೆ. ಗಣೇಶ ಹಬ್ಬ ಅಂತಂದರೆ ಯೂಶ್ವಲಿ ನಮಗೆ ನೆನಪಾಗೋದು ಪ್ರಸಾದ, ಡ್ಯಾನ್ಸು, ಆಮೇಲೆ ಗಣೇಶ ಹಬ್ಬದ ಟೈಮಲ್ಲಿ ಟಿ ಶರ್ಟ್ನ ಕೊಡ್ತಾಯಿದ್ರು, ಜೆರ್ಸಿ ಕೊಡ್ತಾಯಿದ್ರು, ಎಲ್ಲ ಜೆರ್ಸಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಅದೊಂಥರ ಬ್ಯೂಟಿಫುಲ್ ಮೆಮೊರೀಸು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಗಣೇಶ ಅವ್ರ ಇವ್ರ ಮನೆಗೆಲ್ಲ ಹೋಗೋದು, ಗಣೇಶ ಕುಣಿಸಿದ್ರು ಅನ್ನೋದು, ಅವ್ರು ಚಾಕ್ಲೇಟು ಬಿಸ್ಕೆಟ್ ಅದು ಇದೆಲ್ಲ ಕೊಡೋರು. ಅದೊಂದು ಟೈಮ್ ಆತ ಇದ್ರೆ ಬೆಳೀತಾ 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 ದೊಡ್ಡವ್ರ ಜೊತೆ ಸೇರಿಕೊಂಡು ಚಪ್ರ ಹಾಕಿ ಅವ್ರ ಜೊತೆ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಮತ್ತು ಗಣೇಶ ಬಿಡಕ್ಕೆ ಹೋಗೋದು, ಟಿ ಶರ್ಟ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಆಡೋದು, ಸಿಕ್ಕಾಪಟ್ಟೆ ಜನಕ್ಕೆ ಪ್ರಸಾದ ಹಂಚೋದು. ಇನ್ನೇನು ಗಣೇಶ ಹಬ್ಬ ಇನ್ನೊಂದು 10 days ಅಂತಿದ್ದಾಗಲೇ ನಿದ್ದೆನೇ ಬರ್ತಾ ಇರಲಿಲ್ಲ, ಆ ಥರ ಒಂದು ಮೂಮೆಂಟು ಚೆನ್ನಾಗಿತ್ತು, ಅದೆಲ್ಲ ನೆನಪಾಯಿತು. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡೆ. ಪ್ರತಿಯೊಬ್ಬರಿಗೂ ಈ ಥರದ ಒಂದು ಮೆಮೊರಿ ಸಿದ್ಧ ಇರುತ್ತೆ ಗಣೇಶ ಹಬ್ಬ ಅಂತಂದರೆ. ಇತ್ತಲಿ ಗಣೇಶ ಹಬ್ಬ ಬರ್ತಾಯಿದೆ 18th. ಓಕೆನಾ? ಹುಷಾರಾಗಿರಿ, ಸೇಫ್ ಆಗಿರಿ. ಗಣೇಶ ಬಿಡಬೇಕಾದ್ರೆ ಆಗಲಿ, ತೊಗೊಳ್ಬೇಕಾದ್ರೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಗಣೇಶ ಒಳ್ಳೇದು ಮಾಡಲಿ. ಆ್ಯಂಡ್ ಗಣೇಶನ ನಿಮಗೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಗಣೇಶನ ಹುಡುಕ್ತಾ ಇದ್ದೀನಿ. ನೋಡೋಕ್ಕೆ ಚೆನ್ನಾಗಿರಬೇಕು, ಚಿಕ್ಕದಾಗಿರಬೇಕು, ಮಣ್ಣಿನ ಗಣೇಶ ಆಗಿರಬೇಕು ಅಂತಂದರೆ ಇಮ್ಡಳ್ಳಿಲಿ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ, ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವು ಅವ್ರ ಹತ್ರ ಮಾತಾಡಿಕೊಂಡು, ಕೊಡೋದು ತೊಗೊಳೋದೆಲ್ಲ ಮಾತಾಡಿಕೊಂಡು ಗಣೇಶನ ತೊಗೊಂಡು ನೀವು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇನ್ಮೇಲೆ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಓಕೆನಾ? ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮನ್ನ ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.